ಆ ಪರಮಾತ್ಮ ಮಹಾಗಣಪತಿಯೇ ನನಗೆ ಗುರು, ಅದರಿಂದಲೇ ಬಂದದ್ದೀವಿ ನನ್ನನ್ನು ಸ್ವತಃ ಆ ಗಣಪತಿಯ ಅನುಗ್ರಹದಿಂದ ನಾನು ಪೇಂಟಿಂಗ್ ಕಲಿತು. ನೀವು ಇಷ್ಟೆಲ್ಲ ಚಿಟ್ಟಾಗ್ತಿರಲ್ಲ, ಆ ಮೂರು ಒಂದು ಪ್ರತಿಯೊಬ್ಬರಲ್ಲಿ ಇರ್ತದ ಮೂರು ಗ್ಯಾರಂಟಿ ಇರ್ತದೆ ಅಂತ ಅವ ನನ್ನ ಅವತ್ತ ಆರ್ಟಿಸ್ಟ್ ನನ್ನ ಚಾಲೆಂಜಿಗೆ ನೀ ಲೆಕ್ಕ ಮಾಡು ಅಂತ ಹೇಳಿದೆ. ಅದಕ್ಕೆ ಲೆಕ್ಕ ಮಾಡಿದೆ, ಒಂದರಲ್ಲಿ ಸಹ ಎರಡೂ ಇಲ್ಲ. ಅವನಿಗೆ ಅದೇ ತಲೆ ಬಿಚ್ಚಿ ಹಾಕಿ ಒಂದು ತಿಂಗಳ ಆ ಜನ ನನ್ನ ಹತ್ರ ಮಾತಾಡಿದ್ರು. ಸರಿ ಬೈದ್ದೇನೆ ನಾನು ಪುಣ್ಯಾತ್ಮ, ನನ್ನ ಹತ್ರ ಒಂದು ನಯಪೈಸೆ ತಗೊಳ್ತಿದ್ದಾನೆ. ಅದೊಂದು ಭಯಂಕರ ಒಂದು ಅದು ಅವನು ನಾನು ಒಂದು ನಯಪೈಸೆ ತಗೊಳ್ಳಿಲ್ಲ. ಆ ತಿತ್ತಲಾಗಿಂದ ಹೋಗುವಾಗ ನನಗೆ ಕೈ ಮುಗಿತು. ಸಾಧಾರಣ ನಾನು ಮೂರ್ತಿಯನ್ನು ಶುರು ಮಾಡಿ ಸಾಧಾರಣ ಕಂಡಿರುವಾಗ ಆ ಗಣಪತಿ ಅಂದರೆ ನನಗೆ ಪಂಚಪ್ರಾಣ. ಕಂಡಿರುವಾಗ ಮನೆ ಕಾರ್ಖಾನೆಗೆ ಹೋಗಿ ಸಣ್ಣ ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಸಹ ಹೋಗುವಾಗ ಮಣ್ಣು ತಗೊಂಡು ಹೋಗಿದ್ದೇನೆ. ಆ ಡೆಸ್ಕಿನ ಒಳಗೆ ಗಣಪತಿ ಮಾಡಿದ್ದೇನೆ. ಅದಕ್ಕೆ ಆ ನಮ್ಮನೆ ಆ ದೇವರ ಮೇಲೆ ನನಗೆ ಪ್ರೀತಿ ಇತ್ತು. ಹಾಗೆ ಆ ವಿದ್ಯೆ ನನಗೆ ಬೇಗ ಬಂತು. ಯಾರು ಗುರುಗಳಿಲ್ಲ, ಶ್ರೀ ಮಹಾಗಣಪತಿಯೇ ಗುರು ನನಗೆ, ಬೇರೆ ಯಾರಿಲ್ಲ. ಅವನಿಂದಲೇ ನಾನು ಇಷ್ಟುವರೆಗೆ ಮೇಲೆ ಬಂದಿದ್ದೆ. ಸಾಧಾರಣ ನನಗೆ 8 ಅವಾರ್ಡ್ ಸಿಕ್ಕಿದೆ ಧರ್ಮಸ್ಥಳ ಆಗಿದೆ, ನನಗೆ 8 ಅವಾರ್ಡ್ ಸಿಕ್ಕಿದೆ ದೇವರ ದಯೆಯಿಂದ, ಆ ಗಣಪತಿ ದಯೆಯಿಂದ. ಪೇಂಟಿಂಗ್ ಯಾರಾಯಿತು, ಪ್ರತಿ ಇಲ್ಲಿ 7 ಕಡೆಯಲ್ಲಿ ಗಣಪತಿ ಮಾಡ್ತಾರೆ. ಒಂದು ಕಡೆಯಲ್ಲಿ ಸಹ ನಾನು ಅಲ್ಲಿ ಬಂದು ಅವರ ಪೇಂಟಿಂಗ್ ಹೇಗೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ನಾನು ನೋಡಿದವನನ್ನು. ಆ ಪರಮಾತ್ಮ ಮಹಾಗಣಪತಿಯೇ ನನಗೆ ಗುರು, ಅದರಿಂದಲೇ ಬಂದದ್ದೀವಿ ನನ್ನನ್ನು ಸ್ವತಃ ಆ ಗಣಪತಿಯ ಅನುಗ್ರಹದಿಂದ ನಾನು ಪೇಂಟಿಂಗ್ ಕಲಿತು. ನನಗೆ ಯಾರು ಗುರುಗಳಿಲ್ಲ, ಮಹಾಗಣಪತಿಯೇ ಗುರು. ಮತ್ತು ಆ ಚಿಟ್ಟೆ ಇವತ್ತು ಡಿಸೈನ್ ಇವತ್ತಿಗೂ ಯಾರಿಗೂ ಮಾಡೋಕ್ಕೆ ಆಗಲಿಲ್ಲ ಆ ಥರ ನನ್ನ ಪೇಂಟಿಂಗ್. ಅಷ್ಟು ಚಂದ ಚಿಟ್ಟೆ, ಒಂದು ಶಾಲಿನಲ್ಲಿ ಮೂರು ಪ್ರಕಾರ ಚಿಟ್ಟೆ ಹಾಕ್ತಾನೆ. ಒಬ್ಬ ಬಂದ ನನ್ನ ಹತ್ರ, ನೀವು ಇಷ್ಟೆಲ್ಲ ಚಿಟ್ಟೆ ಹಾಕ್ತಿರಲ್ಲ, ಆ ಮೂರು ಒಂದು ಪ್ರತಿಯೊಬ್ಬರಲ್ಲಿ ಇರ್ತದ ಮೂರು ಗ್ಯಾರಂಟಿ ಇರ್ತದೆ ಅಂತ ಅವ ನನ್ನ ಅವತ್ತ ಆರ್ಟಿಸ್ಟ್ ನನ್ನ ಹತ್ರ ಚಾಲೆಂಜಿಗೆ ನೀ ಲೆಕ್ಕ ಮಾಡು ಅಂತ ಹೇಳಿದೆ. ಅದಕ್ಕೆ ಲೆಕ್ಕ ಮಾಡಿದೆ, ಒಂದರಲ್ಲಿ ಸಹ ಎರಡೂ ಇಲ್ಲ. ಅವನಿಗೆ ಅದೇ ತಲೆ ಬಿಚ್ಚಿ ಹಾಕಿ ಒಂದು ತಿಂಗಳ ಆ ಜನ ನನ್ನ ಹತ್ರ ಮಾತಾಡಿದ್ರು. ಸರಿ ಬೈದ್ದೇನೆ, ಈಗ ನೀನು ಮಾಡು ಮಗನೇ ಅಂತ ಹೇಳಿ ಅವನಿಗೆ ಆಗಲಿಲ್ಲ. ಆಗ ಸೋತು ಹೋದ ಅಂಥದ್ದು ಕೆಲವರು. ಸಾಧಾರಣ ಮಣ್ಣಿನ ವಿಷಯ ಅಲ್ಲ, ಮುದುಗಿ ಬರಬೇಕು ನನ್ನ ಕೈಯಲ್ಲಿ ಮಣ್ಣು ಸುಮಾರು ಬೇಕು ನನಗೆ. ಅದು ಸಹ ಗಣಪತಿ ಮಾಡುವಾಗ ಸುರೇಗೆ ನಾವು ಗಣಪತಿ ಹೇಗೆ ಮಾಡೋದು ಅಂದರೆ ಬಾವಿ ಕಟ್ಟೆ ಆಗಿ ಕಟ್ಟುವುದು ರೌಂಡಾಗಿ ಎಲ್ಲಿವರೆಗೆ ನಮಗೆ ದೇಹದ ಪ್ರಕೃತಿ ಬೇಕು ಅಲ್ಲಿವರೆಗೆ ಮಾಡ್ತೇನೆ ಇಲ್ಲಿವರೆಗೆ. ಅದರ ನಂತರ ಕಾಲು ಮಾಡಿದ್ದು ಎರಡು ರಫು ಕಾಲು ಹೀಗೆ ಮಾಡಿ, ಅದರ ನಂತರ ಇಲ್ಲಿ ಸೈಡಿಗೆ ಅದರ ದೋತಿದು ಆಕಾರ ಮಾಡೋದು, ಮತ್ತು ಮುಖ ಮಾಡಿ, ಅದರ ನಂತರ ದೇಹದ ಪ್ರಕೃತಿ ಆದಮೇಲೆ ಮುಖ ಮಾಡೋದು, ಮುಖ ಮಾಡೋದು ಕಣ್ಣು ಮಾಡೋದು. ಅದರ ಎರಡು ದಿವಸ ನಂತರ ಹಿಂಬದಿ ಕೈ ಕಾಲು ಇದು ರಿಸ್ಟ್ ಮಾತ್ರ 4 ಕೈ ಮಾಡಿದೆ. ಅದರ ಮೂರನೇ ದಿವಸ ಕೈಯೆಲ್ಲ ಮಾಡಿ ಕೂತ್ಕೊಳ್ಳಿದ್ವಿ. ಅದರ ನಂತರ ಅದು ಒಣಗಿದ ಮೇಲೆ ಚಾಲ ಆಗೋದು ಈಗ ಮಾಡಿ. ಆಗ ಅಬ್ಬರಾಗಿ ಪರಮಾತ್ಮ ಸರಿ ಕಾಣ್ತಾನೆ. ಈಗ ಹೇಳು ಬೆಳೆದ್ಬಿಟ್ಟು ಬಾರಿ ಚಂದ ಕಾಣ್ತಾನೆ. ನಲವತ್ತು ಮೂರ್ತಿ ಒಬ್ಬನೇ ಮಾಡಿದ್ದೇನೆ, ಒಬ್ಬನೇ ಯಾರೇ ಸಹಾಯ ಇಲ್ಲದೆ ಮಾಡಿದ್ದೇನೆ. ಅದೊಂದು ವಿಚಿತ್ರ ಗಣಪತಿ ಹಬ್ಬವಾಗ ಯಾರ್ದು ಸಹಾಯ ಯಾರು ಮಾತಾಡಿದ ನನಗೆ ಮಾಡಿದ್ರೆ ಸರಿ ಆಗೋದಿಲ್ಲ. ಅವರು ಒಂದೊಂದೇ ಮಾಡ್ತಾರೆ. ಅವ ಕಲಿಬೇಕಂತ ಉದ್ದೇಶ ನನ್ನ ಥರ ಉಂಟು, ಆದರೆ ಒಂದಕ್ಕೊಂದು ಮಾಡಿ ನನಗೆ ಹೆಸರು ಹಣ್ಣಾಗ್ತದೆ. ಹಾಗಾಗಿ ಒಬ್ಬನೇ ಮಾಡೋದು ಕೆಲವು. ಮತ್ತು ನನ್ನ ಮಗಳ ಮಗ ಬಂದೇನು ಪುತ್ತೂರು ಇಲ್ಲಿ ಕಾಸರಗೋಡಿನಲ್ಲಿ, ಅವ ಬಂದು ನನ್ನದು ಭಾರಿ ಟ್ರೈನಿಂಗ್ ಅಂದರು. ಒಳ್ಳೆ ಮಾಡಿದ್ದಾನೆ ಪಾಪ, ಹೀಗೆ ಸಹ ಬಂದು ಸಣ್ಣ ಸಣ್ಣ ಮೂರ್ತಿ ಮಾಡ್ತಾನೆ. ಬಹುಶಃ 82 ವಯಸ್ಸಲ್ಲೂ ನೀವು ಇಷ್ಟೆಲ್ಲ ಮಾಡ್ತೀರಿ. ಅದು ಪೂರ್ವ ಎಲ್ಲ ದೇವರದ್ದು, ಅದು ಜನ್ಮಕ್ಕೆ ಯಾರಿಗೆ ಸಾಧ್ಯ ಇಲ್ಲ. 82 ವರ್ಷ ಪ್ರಾಯದಲ್ಲಿ ಈಗ 60-70 ಗೂಡಾಗ್ತದೆ ಸ್ವರ. ಅದು ದೇಹವೆಲ್ಲ ಗಿಫ್ಟ್ ದೇವರು ಕೊಟ್ಟದ್ದು, ಮತ್ತೆ ಯಾರಿಂದ ಇವರೆ ಇಲ್ಲ. ಅಜ್ಜೆ ಗಣಪತಿಲೇ ಹೆಸರು ತೆಗೆದು. ಈ ಅಂಗಡಿದು ಮಹತ್ವ ಏನಂದರೆ, ನಾನು ಅದು ನನ್ನ ಗಣಪತಿ ಒಂದು ಮಾಡಿದ್ದೇನೆ ನಾನು ಸಣ್ಣ. ಅದು ಯಾವಾಗ ಮಣ್ಣಿದೇ ಕೆಲಸ ಇದು ಬರುವುದು, ಕಲರ್ ಇದು ಕಪ್ಪಾಗಿದೆ. ಅದೊಂದು ಕಾರಣಗಿದೆ ಗಣಪತಿ ಅಂತ ನಾನು ಹಾಗೆ ಇಟ್ಟಿದ್ದೇನೆ. ಮತ್ತು ಇನ್ನೊಂದು ವಿಷಯ ವಿಶೇಷ ಏನಂದರೆ, ಈಗ ನಾನು ಇದಕ್ಕೆ 12,000 ಬಾಳಿ ಕೊಡ ಪುಣ್ಯಾತ್ಮ ನನ್ನ ಹತ್ರ ಒಂದು ನಯಪೈಸೆ ತಗೊಳ್ತಿದ್ದಾನೆ. ಅದೊಂದು ಭಯಂಕರ ಒಂದು ಅದು ಅವನು ನಾನು ಒಂದು ನಯಪೈಸೆ ತಗೊಳ್ಳಿಲ್ಲ. ಆ ತಿತ್ತಲಾಗಿಂದ ಹೋಗುವಾಗ ನನಗೆ
ನನಗೆ ಕೈ ಮುಗಿತಾರೆ. ಅದೊಂದು ವಿಶೇಷ. ನಾನು ಕಾಯಿ ಕೈ ಹಾಕಿ ನೀನು ಕೂತ್ಕೊಂಬಾರ, ನೀನು ಏನು ಹೆದರಬೇಡ, ನೀನು ಕೂತ್ಕೊಂಡ್ರೆ ಗಣಹೋಮ ಮಾಡಿದಾಗೆ ಅಂತ ಆ ವ್ಯಕ್ತಿ ಹೇಳಿದ ನನಗೆ ಅಂತ ಮಾತು ಕೇಳ ಹಾಗೆ.